डोबी घाट के नूतन स्पर्श। ಮಲ್ಲೇಶ್ವರದ ಬಹುಮುಖ್ಯ ತಾಣವೆಂದರೆ ಡೋಬಿಘಾಟ್. ಈ ಹಿಂದೆ ಕಲುಷಿತ ನೀರಿನಲ್ಲಿ ದಿನಗಟ್ಟಲೆ ನಿಂತು ಮಲಿನ ಬಟ್ಟೆಗಳನ್ನು ತೊಳೆದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದರು ಮಡಿವಾಳ ಜನಾಂಗದವರು. ಇವರ ಕಷ್ಟಕ್ಕೆ ಸ್ಪಂದಿಸಿದ ಡಾಕ್ಟರ್ ಅಶ್ವಥನಾರಾಯಣ ಅವರು ಕೋದಂಡರಾಮಪುರದಲ್ಲಿರುವ ಡೋಬಿಘಾಟ್ಗೆ ಬಿಬಿಎಂಪಿ ವತಿಯಿಂದ ಅತ್ಯಾಧುನಿಕ ಬಟ್ಟೆ ಶುದ್ಧೀಕರಣ ಯಂತ್ರೋಪಕರಣಗಳ ಸ್ಥಾಪನೆಗೆ ಕ್ರಮ ಕೈಗೊಂಡರು. ರಾಜ್ಯದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯೋಜನೆ ಇದು. ಈ ಆಧುನಿಕ ಘಟಕದಲ್ಲಿ ಬಟ್ಟೆ ಒಗೆಯುವ ಯಂತ್ರಗಳ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ನೀರಿನ ಶುದ್ಧೀಕರಣ, ನೀರಿನ ಮರುಬಳಕೆ ಹಾಗೂ ಮಳೆ ನೀರಿನ ಸಂಗ್ರಹಣೆಗೂ ಒತ್ತು ನೀಡಲಾಗಿದೆ. 50, 100, 200 ಕೆಜಿ ಸಾಮರ್ಥ್ಯದ 3 ಬಟ್ಟೆ ಒಗೆಯುವ ಯಂತ್ರಗಳ ಸ್ಥಾಪನೆ ಮಾಡಲಾಗಿದೆ. 40 ನಿಮಿಷಗಳ ಕಾಲಾವಧಿಯಲ್ಲಿ 15,000 ಬಟ್ಟೆಗಳನ್ನು ತೊಳೆಯುವ ಸಾಮರ್ಥ್ಯ ಈ ಯಂತ್ರಗಳಿಗೆ ಇವೆ. ಇದರಿಂದಾಗಿ ಡೋಬಿಘಾಟ್ನಲ್ಲಿ ಕೆಲಸ ಮಾಡುವ ಮಡಿವಾಳ ಜನಾಂಗದವರು ಚರ್ಮರೋಗ, ಅಸ್ತಮಾ, ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ತೊಂದರೆ ಮುಂತಾದ ರೋಗಗಳಿಂದ ದೂರ ಇರುವಂತಾಗಿದೆ.